ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ಇವತ್ತು ಬೆಳಗ್ಗೆಯಿಂದನೇ ಅನ್ನು ಶುರು ಮಾಡಿದ್ದೀನಿ ಇವತ್ತು ಮಂಗಳವಾರ ಸೊ ಮಂಗಳವಾರದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇನ್ನು ನಮ್ದು ಯಾರ್ದು ತಿಂಡಿ ಆಗಿಲ್ಲ ಮಕ್ಕಳದೆಲ್ಲ ತಿಂಡಿ ಆಗಿದೆ ಸೊ ಇವತ್ತು ತಿಂಡಿ ಬಂದ್ಬಿಟ್ಟು ದೋಸೆ ಚಟ್ನಿ ಚೊಳಗೆ ಸೊ ಇನ್ನು ನಾನು ಮತ್ತೆ ನಮ್ಮಮ್ಮ ತಿಂಡಿ ಮಾಡಿಲ್ಲ ನಾನು ಸ್ನಾನ ಮಾಡ್ಕೊಂಡು ಬಂದೆ ನಿನ್ನೆ ರಾತ್ರಿ ತುಂಬಾನೇ ಜೋರಾಗಿ ಮಳೆ ಬಂದಿತ್ತು ಸೊ ಹಾಗಾಗಿ ಹೊರಗಡೆ ಎಲ್ಲ ತುಂಬಾ ಗಲೀಜ ಆಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ತೊಳ್ಕೊಂಡು ಎಲ್ಲ ಹತ್ತೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಸ್ವಲ್ಪ ಇವತ್ತು ಲೇಟ್ ಆಯ್ತು ಹಾಗಾಗಿ ಇವತ್ತು ತಿಂಡಿ ಕೂಡ ಲೇಟಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ಇಲ್ಲ ಎಷ್ಟೇ ಟೈಮು ಇನ್ನು ಟೈಮೇ ನೋಡಿಲ್ಲ ಇಷ್ಟಾಗಿದೆ ಅಂತ ಹೋಗ ಹನ್ನೆರಡು ಗಂಟೆ ಆಗಿದೆ ಇವತ್ತು ಅಮ್ಮ ಕೂಡ ಇನ್ನು ತಿಂಡಿ ಮಾಡಿಲ್ಲ ಸೊ ನಾನು ಬರಲಿ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ರು ಆಮೇಲೆ ಇದು ಬಂದ್ಬಿಟ್ಟು ಫೇಸ್ ಮಾಸ್ಕ್ ನ್ಯಾಚುರಲಿಗೆ ಹಚ್ಕೋಬೇಕದು ಅದಕ್ಕೊಂದ್ಸತಿ ಹಾ ಇದು ಹಾಲಿಂದ ಕೆನೆ ಹಾಲಿನ ಕೆನೆ ಅರಿಶಿಣ ಮತ್ತು ಕಡಲೆ ಹಿಟ್ಟು ಮತ್ತೆ ಹಾಗೆ ಸ್ವಲ್ಪ ಲೆಮನ್ ಹಾಕ್ಬಿಟ್ಟು ಕಲಿ ಸಿಟ್ಟಿದ್ದೀನಿ ವಾರದಲ್ಲಿ ಒಂದು ದಿವಸ ಹಚ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ತೊಳಗಿತ್ ಮುಂಚೆ ಕ್ಲೀನ್ ಆಗಿ ಮುಖಾನ ತೊಳ್ಕೊಂಡ್ ಬಿಟ್ಟು ಆಮೇಲೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಕಂಪ್ಲೀಟ್ ಇದನ್ನ ಡ್ರೈ ಆಗೋದಕ್ಕೆ ವಾಶ್ ಸೊ ಬನ್ನಿ ಇವಾಗ ತಿಂಡಿ ಮಾಡ್ತೀನಿ ತಿಂಡಿ ನಮ್ದು ತುಂಬಾನೇ ಲೇಸ್ಟ್ ಮಾಡ್ತಾ ಇದೀವಿ ಸೊ ಬೆಳಗ್ಗೆ ಬೆಳಗ್ಗೆ ಅಜ್ಜಿ ಬೊಮ್ಮಕ್ಕಳು ಆಟ ಆಡ್ತಾ ಇದ್ದಾರೆ ಕರೆಂಟ್ ಇಲ್ಲ ವಿಶು ಕರೆಂಟ್ ಹೋಯ್ತು ಪವರ್ ಇಲ್ಲ ಬೆಳಿಗ್ಗೆ ಹೋಗೋದ್ ಬರೋದೇ ಮಾಡ್ತಾ ಇದೆ ಇವತ್ತು ಅಲ್ಲ ಸೌಂಡ್ ಬಯ್ತದ ನೀನ್ ಇವತ್ತು ಬಕ್ಕು ಜೋರ್ ಬತ್ತಲ್ಲ ಮಳಿಗೋ ಮೀನ್ ನೆಕ್ಸ್ಟ್ ಇವಾಗ ನಾನಿಲ್ಲಿ ಚುರುಮುರಿ ಚೂಡ ಮಾಡ್ತಾಯಿದ್ದೀನಿ ಇದಕ್ಕೆ ಮಂಡಕ್ಕಿ ಅಂತಲೂ ಕರೀತಾರೆ ನಮ್ಮದು ಉತ್ತರ ಕರ್ನಾಟಕ ಕಡೆ ಇದು ತುಂಬಾ ಮಾಡ್ತಾರೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗಂತೂ ಮಕ್ಕಳು ಈ ಥರ ಇರ್ತಾರೆ ಸೊ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಡ್ತಾನೆ ಇರ್ತಾರೆ ಸೊ ಈ ಥರ ಮಾಡಿಟ್ರೆ ಅವರಿಗೆ ಈರುಳ್ಳಿ ಕ್ಯಾರೆಟ್ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಟ್ರೆ ಸೊ ಆರಾಮಾಗಿ ತಿನ್ಕೋತಾರೆ ಸೊ ಹಾಗಾಗಿ ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ನಾನು ಯಾವ ಥರ ಮಾಡ್ತೀನಿ ಅದ್ರ ರೆಸಿಪಿನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚುರುಮುರಿ ಅಂದರೆ ಮಂಡಕಿ ಎಷ್ಟು ಕ್ವಾಂಟಿಟಿ ಮೇಲೆ ತೊಗೊಂಡಿರ್ತೀರ ಅದರ ಮೇಲೆ ನೀವು ಎಣ್ಣೆನ ಹಾಕ್ಕೊಳ್ಳಿ ಅದಾದ ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಚುಟಿಕೆ ಅಷ್ಟು ಇಂಗು ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಬೀಜ ಮತ್ತು ಪುಟಾಣಿ ನಿಮಗೆ ಪುಟಾಣಿ ಮತ್ತು ಶೇಂಗಾದ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ ಅದಾದ ನಂತರ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಜಜ್ಜಿರೋವಂಥ ಬೆಳ್ಳುಳ್ಳಿ ಸೊ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ನಿಮಗೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಟೇಸ್ಟ್ ವೈಸ್ ಬೇಕೆಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಖಾರ ಜಾಸ್ತಿ ಬೇಕನ್ನೋರು ಖಾರ ಉಪ್ಪು ಜಾಸ್ತಿ ಹಾಕೋಬೋದು ನಿಮಗೆ ಚೂಡೋಕ್ಕೆ ಇನ್ನೂ ಜಾಸ್ತಿ ನಿಮಗೆ ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಇದಕ್ಕೆ ನೀವು ಹಾಕೋಬೋದು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದರದ್ದೆಲ್ಲ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇವಾಗ ನಾನಿಲ್ಲಿ ಚುರುಮುರಿನ ಹಾಕೋತಾ ಇದ್ದೀನಿ ಅಂದರೆ ಮಂಡಕ್ಕಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾನು ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಸೊ ಇವಾಗಂತೂ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಇದು ನಿಮಗೆ ಸಾಫ್ಟಾಗಿರುತ್ತೆ ಅದಕ್ಕೆ ಗ್ಯಾಸ್ ಹಾಗೆ ಆನಲ್ಲಿನೇ ಇಟ್ಕೊಂಡು ಒಂದು ಎರಡು ನಿಮಿಷ ನೀವು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸೊ ಆ ಬಿಸಿಗೆ ಅದು ತಾನಾಗಿ ತಾನೇ ನಿಮಗೆ ಕ್ರಿಸ್ಪಿಯಾಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಬಿಸಿಲು ಇತ್ತಂದರೆ ಬಿಸಿಲಲ್ಲಿ ಕೂಡ ಇದನ್ನು ನೀವು ಒಣಗಿಸ್ಬೋದು ಆದರೆ ಬೆಂಗಳೂರಲ್ಲಿ ಇವಾಗ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಬಿಸಿಲು ಕಡಿಮೆನೇ ಇರೋದರಿಂದ ನಾನು ಗ್ಯಾಸ್ ಮೇಲೇ ಹಾಗೆ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಸಿ ಮಾಡ್ಕೋತಾ ಇದ್ದೀನಿ ಮತ್ತು ಮೇಲಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಇದು ಸ್ವೀಟ್ ಇದ್ದರೆ ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ನಮ್ಮದು ಖಾರ ಖಾರವಾಗಿರುವಂತಹ ಇರುವಂತಹ ಚೂಡ ರೆಡಿ ಆಯಿತು ಇದು ಸೀರೆ ಬಂದ್ಬಿಟ್ಟು ನಮ್ಮ ಅಮ್ಮಂದು ಎಷ್ಟು ಚೆನ್ನಾಗಿದೆ ಕಲರ್ ಬಾರ್ಡರ್ ಇದೆಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಮಮ್ಮಿ ಇದಕ್ಕೆ ಪೀಕೋ ಫಾಲ್ ಮತ್ತು ಕುಚ್ಚು ಏನು ಹಾಕೋದೇ ಹಾಗೇನೆ ಕಬರ್ಡಲ್ಲಿ ಇಟ್ಟಿದ್ರು ಸೊ ನಾನು ಮೊನ್ನೆ ಹೋಗಿ ಅವರು ಕಬರ್ಡೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನನಗೆ ಸೀರೆ ಸಿಕ್ತು ಆಲ್ಮೋಸ್ಟ್ ಮಮ್ಮಿದೆಲ್ಲ ಸೀರೆಗಳು ಎಷ್ಟಿದ್ದಾವೆ ಅಷ್ಟಕ್ಕೆಲ್ಲ ನಾನೇ ಕುಚ್ಚು ಹಾಕೋದು ಮತ್ತು ಪೀಕೋ ಫಾಲ್ ಮಾಡೋದು ನಾನೇ ಮಾಡ್ತೀನಿ ಆದರೆ ಇವಾಗ ಇತ್ತೀಚಿಗೆ ನಾನು ಜಾಸ್ತಿ ಊರಿಗೆ ಹೋಗೇ ಇರಲಿಲ್ಲ ಸೊ ಹಾಗಾಗಿ ಮಮ್ಮಿದು ಎಷ್ಟೊಂದು ಇದ್ದು ಸೊ ಅದಕ್ಕೂ ಕೂಡ ನಾನು ಲಾಸ್ಟ್ ಟೈಮ್ ಎಲ್ಲ ಕುಚ್ಚು ಹಾಕಿ ಕೊಟ್ಟಿದ್ದೆ ಅದೇ ಇದು ಒಂದು ಸೀರೆ ಉಳ್ಕೊಂಡು ಬಿಟ್ಟಿತ್ತು ಸರಿ ತೊಗೊಂಡು ನಡಿ ಇದಕ್ಕೆ ನಾನು ಸೀರೆದು ಇದು ಕುಚ್ಚು ಪೀಕೋ ಫಾಲ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಬರಬೇಕಾದ್ರೆ ಇದನ್ನು ತೊಗೊಂಡು ಬಂದೆ ಸೊ ನಿನ್ನೆ ನಮ್ಮ ಮನೆಯವ್ರ ಜೊತೆ ಹೋಗಿಬಿಟ್ಟು ಇದಕ್ಕೆ ನಾನು ಎಲ್ಲ ಫಾಲ್ಸ್ ಇದೆಲ್ಲ ತೊಗೊಂಡು ಬಂದಿದ್ದೀನಿ ನಂದು ಸೀರೆ ಕೂಡ ಇನ್ನೂ ಫಾಲ್ ಪೀಕೋ ಕುಚ್ ಎಲ್ಲ ಹಾಕೋದಿದೆ ಸೊ ಇವಾಗ ಅಮ್ಮ ಇರ್ತಾರಲ್ಲ ಸೊ ಸೊ ಮಕ್ಕಳು ಕಡೆ ಎಲ್ಲ ಅವರು ನೋಡ್ತಾ ಇರ್ತಾರೆ ಮತ್ತು ನನಗೆ ಕೂಡ ಇವಾಗ ಟೈಮ್ ಸಿಗುತ್ತೆ ಹಾಗಾಗಿ ಅಮ್ಮ ಇರೋ ತನಕನೇ ನನ್ನ ಸೀರೆ ಕೂಡ ಎಲ್ಲ ಕುಚ್ಚತೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದೊಂದಾಗಿ ಸೀರೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅಷ್ಟರಲ್ಲಿ ಹೊರಗಡೆ ಫುಲ್ ಜೋರಾಗಿ ಮಳೆ ಬರ್ತಾಯಿತ್ತು ಎಷ್ಟು ಕತ್ಲಿತ್ತಂದರೆ ಸೊ ಮಧ್ಯಾಹ್ನ ಮೂರು ಗಂಟೆಗೆಲ್ಲ ರೋಡ್ ಮ್ಯಾಗಿಂದೆಲ್ಲ ಲೈಟ್ ಅದೆಲ್ಲ ಹಾಕಿದ್ರು ಅಷ್ಟು ಕತ್ತಲಾಗಿಬಿಟ್ಟಿತ್ತು ಸೊ ಚೆನ್ನಾಗಿ ಅನ್ನಿಸ್ತು ಎಷ್ಟೊಂದು ದಿವಸ ಆದ ನಂತರ ವೆದರ್ ಚೇಂಜ್ ಆಯಿತು ಎಷ್ಟು ಸೆಕೆ ಶೆಕೆ ಆಗ್ತಾಯಿತ್ತು ಸೊ ಫೈನಲಿ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಇವಾಗ ತುಂಬಾ ಖುಷಿ ಅನ್ನಿಸ್ತಾ ಇದೆ ಸೊ ಈ ಸೀರೆದು ಇನ್ನೂ ಬ್ಲೌಸ್ ಕಟ್ ಮಾಡಿರಲಿಲ್ಲ ಸೊ ಬ್ಲೌಸ್ ಕಟ್ ಮಾಡಿ ಇವಾಗ ಜಿಗ್ ಜಾಗ ಮತ್ತು ಫಾಲ್ಸ್ ಎರಡೂ ಕೂಡ ಮಾಡಬೇಕು ಫಾಲ್ಸನ್ನು ನಾನು ಅಂಗಡಿಯಿಂದ ತೊಗೊಂಡು ಬಂದು ಅದನ್ನು ನೀರಲ್ಲಿ ಒಂದು ಐದಾರು ನಿಮಿಷ ನೆನೆ ಹಾಕಿಬಿಟ್ಟು ಅದಾದ ನಂತರ ಅದನ್ನು ಡ್ರೈ ಮಾಡಿ ಐರನ್ ಮಾಡಿಬಿಟ್ಟು ಇವಾಗ ಇದನ್ನು ಇದ್ದೀನಿ ಕೆಲವೊಬ್ಬರೆಲ್ಲ ಡೈರೆಕ್ಟಾಗಿ ಹಾಗೆ ಅಂಗಡಿಯಿಂದ ತೊಗೊಂಡು ಬಂದಿದ ತಕ್ಷಣ ಹಸ್ತಾರೆ ಸೊ ಆದರೆ ನಾನು ಆ ಥರ ಮಾಡೋದಿಲ್ಲ ಸೊ ಮೊದಲು ಅದನ್ನು ನೆನೆ ಹಾಕಿ ಡ್ರೈ ಮಾಡಿ ಐರನ್ ಮಾಡಿಬಿಟ್ಟು ಅದಾದ ನಂತರ ಹಸ್ತೀನಿ ಸೊ ಈ ಥರ ಹಚ್ಚೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ಒಂದು ಸೈಡ್ ನಾನು ನಾರ್ಮಲ್ ಮಷಿನ್ ಮೇಲೆ ಸ್ಟಿಚ್ ಹಾಕಿದ್ದೀನಿ ಮತ್ತು ಇನ್ನೂ ಒಂದು ಸೈಡಿಂದ ನಾನು ಏಮಿಂಗನ್ನು ಮಾಡ್ತೀನಿ ಅದು ಆಮೇಲೆ ಮಾಡ್ತೀನಿ ಸೊ ಇವಾಗ ಸ್ಟಿಚ್ಚಿಂಗ್ ಕೆಲಸ ಏನಿದೆ ಅದನ್ನು ನಾನು ಫಸ್ಟ್ ಕಂಪ್ಲೀಟ್ ಮಾಡ್ಕೋತೀನಿ ಇವಾಗ ನೆಕ್ಸ್ಟ್ ಜಿಗ್ಜ್ಯಾಗ್ ಮಾಡೋದಕ್ಕೆ ನಾನು ನೆಕ್ಸ್ಟ್ ಇನ್ನೂ ಒಂದು ಟೂಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಸ್ಟಿಚ್ಚಿಂಗ್ದು ಬೇರೆ ಮತ್ತು ಜಿಗ್ಜ್ಯಾಗ್ದು ಟೂಲ್ಸ್ ಬೇರೆ ಈ ಥರ ಸಿಗುತ್ತೆ ನನ್ನ ಮಷಿನಲ್ಲಿ ಎಲ್ಲ ಥರದನ್ನ ಮಾಡ್ಬೋದು ಸೊ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟು ನಾನು ಒಂದು ಎಂಟು ಒಂಬತ್ತು ವರ್ಷ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಇದು ಸೊ ಇದರಲ್ಲಿ ಸುಮಾರು ಎಲ್ಲ ವರ್ಕ್ತೆಲ್ಲ ಮಾಡ್ಬೋದು ಆದರೆ ನಾನು ಜಾಸ್ತಿ ಬರೀ ಈ ಎರಡೇ ಟೂಲ್ಸನ್ನು ಯೂಸ್ ಮಾಡ್ತೀನಿ ಸೊ ನಾರ್ಮಲ್ ಸ್ಟಿಚ್ಚಿಂಗೇ ಮತ್ತು ಜಿಗ್ಜಾ ಸ್ಟಿಚ್ಚಿಂಗೇ ನೀವು ಇಲ್ಲಿ ಸೆಟ್ಟಿಂಗನ್ನು ಚೇಂಜ್ ಮಾಡ್ಕೋಬೇಕು ಆಮೇಲೆ ನಿಮಗೆ ಸ್ಟಿಚ್ಚಿಂಗ್ ಎಷ್ಟು ಸಣ್ಣದ ಬೇಕು ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡ್ಬಿಟ್ಟು ಅದು ಕೂಡ ನೀವು ಇಲ್ಲಿ ಅಡ್ಜಸ್ಟನ್ನು ಮಾಡ್ಕೋಬೋದು ಸೊ ಜಿಗ್ಜ್ಯಾಗ್ದು ನಾನು ಸ್ವಲ್ಪ ಕಡಿಮೆನೇ ಇದ್ದೀನಿ ಯಾಕಂದರೆ ರಿಂಕಲ್ಸ್ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಸ್ಟ್ರಾಂಗಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಅದು ಸ್ವಲ್ಪ ದಿನ ಇದ್ದಂಗೆ ದಾರ ಎಲ್ಲ ಲೂಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಆ ಸ್ಮಾಲ್ ಸ್ಟಿಚ್ಚನ್ನು ಇಟ್ಕೊಂಡ್ಬಿಟ್ಟು ಜಿಗ್ಝಾ ಹಾಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಆ ಮನೆಯಲ್ಲಿಯೇ ನಾನು ಜಿಗ್ಝಾ ಫಾಲ್ ಸಾರಿ ಕೂಚ ಎಲ್ಲ ನಾನಾಗಿ ನಾನೇ ಮಾಡ್ಕೋತೀನಿ ಮುಂಚೆಯಿಂದನೂ ಅಷ್ಟೇ ನಾನು ಹೊರಗಡೆ ಎಲ್ಲಿ ಅದನ್ನು ಕೊಡೋದಿಲ್ಲ ಸೊ ನಂದು ಸೀರೆ ಬ್ಲೌಸ್ ಎಲ್ಲ ಕೂಡ ನಾನೇನೆ ಸ್ಟಿಚ್ ಮಾಡ್ಕೋತೀನಿ ಸೊ ಈ ಸೀರೆಗೂ ಕೂಡ ಅಷ್ಟೇ ಫಸ್ಟ್ ನಾನು ಜಿಗ್ಜಾ ಫಾರ್ಸ್ ಕಂಪ್ಲೀಟ್ ಮಾಡ್ತೀನಿ ಅದಾದ ನಂತರ ಕುಚ್ಚ ಯಾವ್ದು ಹಾಕ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ ಯಾವ ಥರದ್ದು ಕುಚ್ಚ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ನೋಡೋಣ ಫ್ರೀ ಟೈಮ್ ಸಿಕ್ಕಾಗ ಖಂಡಿತವಾಗ್ಲು ಅದ್ರದ್ದು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ತುಂಬ ಜನ ಕೇಳ್ತಾ ಇರ್ತೀರ ಸೊ ಡಿಸೈನ್ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಖಂಡಿತವಾಗಲೂ ಇದು ಸೀರೆಗೆ ಹಾಕಿ ಬೇಕಾದ್ರೆ ಯಾವ ಡಿಸೈನ್ ಹಾಕ್ತೀನಿ ಅದನ್ನ ಶೇರ್ ಮಾಡ್ಕೋತೀನಿ ಆಮೇಲೆ ಈ ತರ ಹೆಜ್ಜಿಗೆ ಬಂದಾಗ ನೀವು ಅದಕ್ಕೆ ಡಬಲ್ ಸ್ಟಿಚ್ ಹಾಕಬೇಕು ಸೊ ಆ ಥರ ನನಗೆ ಇಲ್ಲಿ ಸೈಡಲ್ಲಿ ಬಟನ್ ಇದೆ ಸೊ ಅದ್ರ ಮೇಲೆ ನಾನು ಈ ತರ ಪ್ರೆಸ್ ಮಾಡಿದ್ರೆ ಸಾಕು ಡಬಲ್ ಸ್ಟಿಚ್ ಕುತ್ಕೊಳ್ಳುತ್ತೆ ಎಲ್ಲ ಮಷಿನ್ದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮ್ಮ ಮಷಿನ್ ಯಾವ ಥರ ಇದೆ ಆ ಥರ ನೋಡ್ಕೊಂಡ್ಬಿಟ್ಟು ನೀವು ಸ್ಟಿಚನ್ನು ಹಾಕೊಳ್ಳಿ ಆಮೇಲೆ ಅದೇ ವಿಡಿಯೋನೇ ನಾನು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ಮತ್ತು ನನಗೆ ಅವತ್ತಿನ ದಿವಸ ಏನೋ ಕೆಲಸ ಬಂತು ಸೊ ಅದೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ನಾನು ವಿಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಇಂದ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ತಿಂಡಿ ತಲ ಆದ ನಂತರ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ವಿ ಸ್ವಲ್ಪ ನನ್ನ ಮಗಳಿಗೆ ಫ್ರೀ ಟೈಮ್ ಇತ್ತು ಹಾಗಾಗಿ ಕಿಚನಲ್ಲಿ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೊ ಇವಾಗ ಅವರಿಗೆ ಸಮ್ಮರ್ ಬ್ರೇಕಲ್ಲಿ ಕೂಡ ಹೋಮ್ವರ್ಕ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬೆಳಗ್ಗೆಯಿಂದ ಪಾಪ ಅವಳು ಕೂಡ ಹೋಮ್ ಹೋಮ್ವರ್ಕ್ ಮಾಡ್ಕೊತಾ ಇರ್ತಾಳೆ ಸೊ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕರೆ ಈ ಥರ ಕಿಚನಲ್ಲಿ ಬಂದು ಏನಾದರೂ ನನ್ನ ಜೊತೆ ಕೆಲಸ ಮಾಡ್ತಾ ಇರ್ತಾಳೆ ಎವ್ರಿ ಟೈಮ್ ಬರೀ ಸ್ಟಡಿ ಅಂದರೂ ಕೂಡ ಮಕ್ಕಳು ತುಂಬಾ ಬೋರ್ ಆಗ್ತಾರೆ ಸೊ ಮಕ್ಕಳಿಗೆ ಅವಾಗ ಅವಾಗ ನಾವು ಈ ಥರ ಕಿಚನಲ್ಲಿ ನಮ್ಮ ಜೊತೆ ಅವರಿಗೆ ಕೂಡ ಕೆಲಸ ಮಾಡೋದನ್ನು ಹೇಳ್ಕೊಡ್ತಾ ಇರಬೇಕು ಅವ್ರದ್ದು ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಕುಕ್ಕಿಂಗಲ್ಲಿ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅವರಿಗೆ ಸೊ ತರಕಾರಿ ಆಗಿರ್ಬೋದು ಮಸಾಲೆ ಆಗಿರ್ಬೋದು ಎದಕ್ಕೆ ಎಷ್ಟು ಹಾಕಬೇಕು ಏನಿಲ್ಲ ಸೊ ಇವಾಗಿಂದ ಮಕ್ಕಳಿಗೆ ನಾವು ನಿಧಾನಕ್ಕೆ ಹೇಳಿಕೊಟ್ರೆ ಸೊ ಮಕ್ಕಳಿಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಯಾಕಂದರೆ ಎಷ್ಟೇ ಎಜುಕೇಷನ್ ಆದರೂ ಕೂಡ ಒಂದಿಲ್ಲ ಒಂದು ದಿವಸ ಹೆಣ್ಮಕ್ಳು ಅಂತ ಬಂದಾಗ ನಾವು ಅಡುಗೆ ಕೆಲಸ ಮಾಡಲೇಬೇಕು ಸೊ ನಿಧಾನಕ್ಕೆ ಇವಾಗಿಂದಾನೆ ಸ್ವಲ್ಪ ಸ್ವಲ್ಪ ಹೇಳಿಕೊಟ್ರೆ ಅವ್ರಿಗೆ ಕೂಡ ಸೊ ಅಷ್ಟೊಂದು ಹೆವಿ ಅನಿಸೋದಿಲ್ಲ ಸೊ ಎಮರ್ಜೆನ್ಸಿ ಬಂದಾಗ ಅಟ್ಲೀಸ್ಟ್ ಅವರು ಅನ್ನ ಆದರೂ ಮಾಡಿಕೊಂಡು ತಿನ್ನೋಂಗಾಗಿರಬೇಕು ಸೊ ನಮ್ಮಮ್ಮ ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ ಸೊ ಬರೀ ಅವಳಿಗೆ ಓದ್ಕೋ ಓದ್ಕೋ ಅಂತ ಹೇಳಬೇಡ ಸೊ ಅಡುಗೆ ಕೆಲಸ ಮನೆ ಕೆಲಸ ಅದನ್ನೆಲ್ಲ ಕೂಡ ಸ್ವಲ್ಪ ಅವಳಿಗೆ ಹೇಳಿಕೊಡ್ತಾಯು ಯಾಕಂದರೆ ಇವಾಗ ಸ್ಕೂಲ್ ಇಲ್ಲ ಅಲ್ಲ ಸೊ ಹಾಗಾಗಿ ಮನೇಲಿನೇ ಇರ್ತಾಳೆ ಸೊ ಸ್ವಲ್ಪ ಸ್ವಲ್ಪ ಅಷ್ಟೇ ಹೇಳಿಕೊಟ್ರೆ ಅವರು ಕೂಡ ಸ್ವಲ್ಪ ಮಾಡಿ ಹೋಗ್ತಾರೆ ಇಲ್ಲಾಂದರೆ ಮುಂದೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಮ್ಮ ನಮಗೆ ಬೈತಾನೆ ಇರ್ತಾರೆ ಆಮೇಲೆ ನನ್ನ ಮಗಳಿಗೆ ಕೂಡ ಅಷ್ಟೇ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವಳ ಅವಳು ಏನೇನೆಲ್ಲ ಮಾಡ್ಕೋತಾ ಇರ್ತಾಳೆ ಇದ್ದಾಗ ಆಮೇಲೆ ಲಾಸ್ಟ್ ವೀಕ್ ಎಷ್ಟೊಂದು ಜನ ಗೆಸ್ಟ್ ಬಂದಿದ್ರು ಸೊ ಆವಾಗ ಮನೆಯಲ್ಲಿ ರೊಟ್ಟಿ ಚಪಾತಿ ತುಂಬಾ ಉಳಿದಿದ್ದು ಸೊ ಹಾಗಾಗಿ ಇವಾಗ ಅದರಿಂದ ರೊಟ್ಟಿ ಮುರಿನ ಮಾಡಿದ್ದಾನೆ ಇದು ಮಜ್ಜಿಗೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಅಮ್ಮನ್ನೇ ಮಾಡಿದ್ದು ನೆಕ್ಸ್ಟ್ ನಿಮಗೆ ಬೇಕಂದರೆ ಇದು ರೆಸಿಪಿ ಕೂಡ ಶೇರ್ ಮಾಡ್ಕೋತೀನಿ ಸೊ ಈ ಥರ ನಂದು ಇವತ್ತಿಂದು ಡೇ ವ್ಲಾಗ್ ಆಗಿತ್ತು ಪಲಾವ್ ಕೂಡ ತುಂಬಾ ಚೆನ್ನಾಗಾಗಿತ್ತು ನನ್ನ ಮಗಳಿಗೆ ಮಶ್ರೂಮ್ ಇಷ್ಟ ಸೊ ಹಾಗಾಗಿ ಮಶ್ರೂಮ್ ಎತ್ತೆಲ್ಲ ಹಾಕಿಬಿಟ್ಟು ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮಗೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ತೊಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಗಿದರೆ ಲೈಕ್ ಶೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ